ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿದೆ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಯೊಬ್ಬ ಗರ್ಭಿಣಿ ನಾಯಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರವನ್ನು ಮಾಡಿ ಮೂರನೇ ಫ್ಲೋರ್ನಿಂದ ಕೆಳಗೆ ಎಸೆದಿದ್ದಾನೆ ನಿರ್ದಯವಾಗಿ ವರ್ತನೆಯನ್ನ ಮಾಡಿರುವಂಥದ್ದು ತನ್ನ ಮನೆಯ ಮೂರನೇ ಮಹಡಿಯ ಬಾಲ್ಕನಿಯಿಂದ ಶ್ವಾನವನ್ನು ಬೀದಿಗೆ ಎಸೆದು ವಿಕೃತಿಯನ್ನು ಮೆರೆದಿದ್ದಾನೆ ಪೊಲೀಸರ ಪ್ರಕಾರ ಬುಧವಾರ ಮಧ್ಯರಾತ್ರಿ ಸುಮಾರಿಗೆ ಒಂದು ಘಟನೆ ನಡೆದಿದೆ ನೆರೆಹೊರೆಯವರು ಆರೋಪಿಯ ಕೃತ್ಯವನ್ನು ಕಂಡು ಪ್ರಶ್ನೆ ಮಾಡಿದಾಗ ಭಯದಿಂದ ತನ್ನ ಮನೆಯ ಬಾಲ್ಕನಿಯಿಂದ ಹೆಣ್ಣು ನಾಯಿಯನ್ನು ಕೆಳಗೆ ಎಸಿದ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ನೋಯ್ಡಾ ಮೂಲದ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತ ವಕೀಲ ವಿಶಾಲ್ ಗೌತಮ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಘಟನೆ ಕುರಿತು ಕೆಲವೊಂದಷ್ಟು ದೃಶ್ಯಗಳನ್ನು ಹಂಚಿಕೊಂಡಿದ್ದಾರೆ ಘಟನೆಯಲ್ಲಿ ಗರ್ಭಿಣಿ ನಾಯಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ ಆರೋಪಿಯ ಕೃತ್ಯದ ಬಳಿಕ ನಾಯಿ ಕೂಡ ಗಾಬರಿಯಾಗಿತ್ತು ಸ್ಥಳೀಯರು ಕೂಡ ಅದನ್ನು ಆರೈಕೆ ಮಾಡಿದ್ದಾರೆ ಸದ್ಯಕ್ಕೆ ಒಂದು ಮಾನವ ಕುಲವೇ ತಲೆ ಕೆಲಸ ಇದು ಗ್ರೇಟರ್ ನೋಯ್ಡಾದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿದೆ ನಾಯಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಮನೆಯ ಮೂರನೇ ಮಹಡಿಯಿಂದ ಒಬ್ಬ ಕಾಮುಕ ಏನಿದ್ದಾನೆ ಕಾಮಾಂಧ ಆತ ಮೂರನೇ ಮಹಡಿಯಿಂದ ಕೆಳಗೆಸ್ತಿದ್ದಾನೆ ಸದ್ಯಕ್ಕೆ ನಾಯಿ ಕೂಡ ಗಂಭೀರವಾಗಿ ಗಾಯವಾಗಿತ್ತು ಅದನ್ನು ಕೂಡ ಒಂದು ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಸಂಬಂಧ ಇನ್ನು ಗರ್ಭಿಣಿ ನಾಯಿಯ ಮೇಲೆ ಕಾಮುಕನೊಬ್ಬ ಅಟ್ಟಹಾಸವನ್ನು ಮೆರೆದಿದ್ದಾನೆ ಅದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಇನ್ನು ತನ್ನ ಮನೆಯ ಮೂರನೇ ಮಹಡಿಯಿಂದ ಶ್ವಾನವನ್ನು ಬೀದಿಗೆ ಎಸೆದು ವಿಕೃತಿಯನ್ನು ಮೆರೆದಿದ್ದಾನಂತೆ ಪೊಲೀಸರ ಪ್ರಕಾರ ಬುಧವಾರ ಮಧ್ಯರಾತ್ರಿ ಸುಮಾರಿಗೆ ಒಂದು ಘಟನೆ ನಡೆದಿದೆ ನೆರೆಹೊರೆಯವರು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಈ ರೀತಿ ವರ್ತಿಸ್ತೇವ ಇದೆಯಾ ಅಂತ ಹೀಗಾಗಿ ಭಯದಿಂದ ತನ್ನ ಬಾಲ್ಕನಿಯಿಂದ ಮನೆ ಬಾಲ್ಕನಿಯಿಂದ ಈತ ಹೆಣ್ಣು ನಾಯಿಯನ್ನು ಕೆಳಗೆಸ್ತಿದ್ದಾನೆ ನೋಯ್ಡಾ ಮೂಲದ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತ ವಕೀಲ ವಿಶಾಲ್ ಗೌತಮ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ಘಟನೆ ಕುರಿತು ಮಾತನಾಡಿದ್ದಾರೆ ಹಂಚಿಕೊಂಡಿದ್ದಾರೆ ಕೆಲವೊಂದು ದೃಶ್ಯಗಳನ್ನು ಘಟನೆಯಲ್ಲಿ ಗರ್ಭಿಣಿ ನಾಯಿಗೆ ಗಾಯಗಳಾಗಿದೆ ಆರೋಪಿಯ ಕೃತ್ಯದಿಂದ ಬಹಳ ಗಾಬರಿಗೊಂಡಿತ್ತು ಈ ಶ್ವಾನ ಸದ್ಯಕ್ಕೆ ಸ್ಥಳೀಯರು ಆರೈಕೆ ಮಾಡಿರುವಂಥದ್ದು ಈತನ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಇನ್ನು ನಾಯಿಗಳು ಸೇಫ್ ಅಲ್ವಾ ಪ್ರಾಣಿಗಳು ಸೇಫ್ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಮೊನ್ನೆ ಮೊನ್ನೆ ತಾನೇ ಬೆಂಗಳೂರಿನಲ್ಲೂ ಕೂಡ ಇಂತಹದೇ ಕೃತ್ಯ ನಡೆದಿತ್ತು ಈಗ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಇಂತಹ ವಿಕೃತಿ ಪ್ರಾಣಿಗಳು ಕೂಡ ಸೇಫ್ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಈ ಬಗ್ಗೆ ಇಂತಹ ಸುದ್ದಿಗಳನ್ನು ಬಿತ್ತೋರ್ಸೋಕ್ಕೆ ನಮಗೂ ಕೂಡ ನೋವಾಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಇಂತಹ ವಿಕೃತ ಕಾಮಿಗಳಿಂದ ಪ್ರಾಣಿಗಳನ್ನು ಉಳಿಸಬೇಕಾದಂತಹ ಕರ್ತವ್ಯ ಎಲ್ಲರದ್ದು ಕೂಡ ಇರುತ್ತೆ ಹೀಗಾಗಿ ಈತ ಏನಿದ್ದಾನೆ ಇಪ್ಪತ್ತೆಂಟು ವರ್ಷದ ವ್ಯಕ್ತಿ ಈತನ ವಿರುದ್ಧವಾಗಿ ಗಂಭೀರವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಪ್ರಾಣಿ ದಯಾ ಸಂಘದ ಅನೇಕರು ಕೂಡ ಈತನ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ